ನಮಸ್ಕಾರ ಸ್ನೇಹಿತರೆ, ಅದ್ವೈತ ಕನ್ನಡ ಮೀಡಿಯಾ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಹೇಳಲು ಹೊರಟಿರುವ ವಿಷಯವೇನೆಂದರೆ ಧೈರ್ಯಸ್ಥೈರ್ಯಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವ ಹಾಗೂ ಸ್ವಾಮಿ ನಿಷ್ಠೆಗೆ ಹೆಸರುವಾಸಿಯಾಗಿರುವ ಭಜರಂಗಿಯ ಬಗ್ಗೆ. ಹೌದು ಸ್ನೇಹಿತರೆ, ಹನುಮನ ಬಗ್ಗೆ ನಿಮಗೆಷ್ಟು ಗೊತ್ತು? ಹನುಮ ಸ್ವತಃ ರಾಮಾಯಣ ಬರೆದಿದ್ದಾರಾ? ಹನುಮನ ಮೂರ್ತಿ ಏಕೆ ಕೆಂಪಾಗಿದೆ? ಹನುಮ ಬ್ರಹ್ಮಚಾರಿಯಾಗಿದ್ದರೂ ಅವರಿಗೆ ಪುತ್ರನಿದ್ದಾನ? ರಾಮ ಹನುಮನಿಗೆ ಮರಣವನ್ನು ಆದೇಶಿಸಿದ್ದರ? ಸೀತಾಮಾತೆಯ ಬಹುಮಾನವನ್ನು ಹನುಮ ತಿರಸ್ಕರಿಸಿದ್ದೇಕೆ? ಸ್ನೇಹಿತರೆ, ನಾವು ಇವತ್ತು ಇಷ್ಟು ಕುತೂಹಲ ವಿಷಯದ ಬಗ್ಗೆ ನಿಮಗೆ ತಿಳಿಸುತ್ತೇವೆ. ರಾಮಾಯಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಹನುಮಂತನು ತಮ್ಮ ವಾನರ ಸೇನೆಯಿಂದ ಪರಾಕ್ರಮಗಳಿಂದ ಯುದ್ಧದ ಸಮಯದಲ್ಲಿ ಹೆಚ್ಚು ಸ್ಮರಣೀಯರಾಗಿದ್ದಾರೆ. ಹಿಂದೂ ಮಹಾನ್ ಗ್ರಂಥಗಳಾದ ಮಹಾಭಾರತ ಮತ್ತು ಅಗ್ನಿಪುರಾಣದಲ್ಲೂ ಹನುಮಂತನ ಹೊಗಳಿಕೆಯನ್ನು ಮಾಡಲಾಗಿದೆ. ನಾವು ಇಂದಿನ ವಿಡಿಯೋದಲ್ಲಿ ನೀವು ತಿಳಿಯದೇ ಇರುವ ಕೆಲವೊಂದು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದು, ಈ ಅಂಶಗಳು ನಿಮ್ಮನ್ನು ಕುತೂಹಲಕ್ಕೆ ತಳ್ಳಲಿದೆ. ಹನುಮನ ಮೂರ್ತಿ ಏಕೆ ಕೆಂಪಾಗಿದೆ? ಹೌದು ಸ್ನೇಹಿತರೆ, ಹನುಮನು ಸಿಂಧೂರವನ್ನು ಮೈತುಂಬ ಹಚ್ಚಿಕೊಂಡಿರುವುದರಿಂದ ಅವರ ಮೂರ್ತಿಯು ಕೆಂಪಾಗಿದೆ. ಇದರ ಹಿಂದೆ ಒಂದು ಕಾರಣ ಕೂಡ ಇದೆ. ಸೀತಾಮಾತೆಯು ತನ್ನ ಹಣೆಗೆ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಿರುವುದನ್ನು ಒಮ್ಮೆ ನೋಡಿದ ಹನುಮನು ದೇವಿಯನ್ನು ಇದೇಕೆ ಎಂದು ಕೇಳುತ್ತಾರೆ. ರಾಮನ ಮೇಲಿನ ಪ್ರೀತಿ ಮತ್ತು ಗೌರವ ಹಾಗೂ ಮಾಂಗಲ್ಯದ ಸಂಕೇತವಾಗಿ ಸಿಂಧೂರ ಇರುವುದರಿಂದ ಹಣೆಗೆ ಹಚ್ಚಿಕೊಳ್ಳುತ್ತಿರುವುದಾಗಿ ಆಕೆ ಹೇಳುತ್ತಾರೆ. ರಾಮ ಭಕ್ತ ಹನುಮಂತನು ತನ್ನ ಮೈತುಂಬ ಸಿಂಧೂರವನ್ನು ಬಳಿದುಕೊಂಡು ರಾಮನ ಮೇಲಿನ ಪ್ರೀತಿ ಆದರವನ್ನು ಈ ಮೂಲಕ ತೋರಿಸುತ್ತಾರೆ. ಇದನ್ನರಿತ ರಾಮನು ಹನುಮನ ಭಕ್ತಿಗೆ ಮೆಚ್ಚಿ ಅವರಿಗೆ ವರವನ್ನು ನೀಡುತ್ತಾರೆ. ಯಾರು ಹನುಮನನ್ನು ಸಿಂಧೂರವನ್ನು ಹಚ್ಚಿ ಪೂಜಿಸುತ್ತಾರೋ ಅವರಿಗೆ ಯಾವುದೇ ಕಷ್ಟಗಳು ಇರುವುದಿಲ್ಲ ಮತ್ತು ಆ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ ಎಂದಾಗಿದೆ. ಹನುಮ ಬ್ರಹ್ಮಚಾರಿಯಾಗಿದ್ದರೂ ಅವರಿಗೆ ಪುತ್ರನಿದ್ದಾನ. ಹೌದು ಸ್ನೇಹಿತರೆ, ಲಂಕೆಯನ್ನು ದಹಿಸಿದ ನಂತರ ತನ್ನ ದೇಹವನ್ನು ತಂಪಾಗಿಸಲು ಹನುಮನು ಕೆರೆಗಿಳಿದು ದೇಹವನ್ನು ತಂಪು ಮಾಡಿಕೊಳ್ಳುತ್ತಾರೆ. ಅವರ ಬೆವರನ್ನು ನೀರಿನಲ್ಲಿರುವ ಮೀನುಗಳು ಸೇವಿಸುತ್ತವೆ. ಇದರಿಂದ ಅವುಗಳು ಮಖಧ್ವಜನಿಗೆ ಜನ್ಮ ನೀಡಲು ಕಾರಣವಾಗುತ್ತದೆ. ಹೀಗೆ ಬ್ರಹ್ಮಚಾರಿಯಾಗಿದ್ದು ಕೂಡ ಹನುಮನು ಪುತ್ರನನ್ನು ಹೊಂದಿದ್ದಾರೆ. ಹನುಮನಿಗೆ ಮರಣವನ್ನು ಆದೇಶಿಸಿದ್ದರ ಶ್ರೀರಾಮ. ಹೌದು ಸ್ನೇಹಿತರೆ, ನಾರದರು ಒಮ್ಮೆ ಹನುಮನನ್ನು ಸಮೀಪಿಸಿ ವಿಶ್ವಾಮಿತ್ರನನ್ನು ಬಿಟ್ಟು ಮತ್ತೆಲ್ಲ ಋಷಿ ಮುನಿಗಳನ್ನು ವಂದಿಸಲು ಹೇಳುತ್ತಾರೆ. ಏಕೆಂದರೆ ವಿಶ್ವಾಮಿತ್ರನು ಹಿಂದೆ ರಾಜನಾಗಿದ್ದು ನಂತರ ಋಷಿಯಾದವರು. ಹನುಮನು ನಾರದ ಮಾತನ್ನು ತಳ್ಳಿಹಾಕದೆ ಹಾಗೆಯೇ ನಡೆಯುತ್ತಾರೆ. ನಾರದರು ಈ ವಿಷಯವನ್ನು ವಿಶ್ವಾಮಿತ್ರರ ಗಮನಕ್ಕೆ ತರುತ್ತಾರೆ. ಇದನ್ನರಿತ ವಿಶ್ವಾಮಿತ್ರರು ರಾಮನಿಗೆ ಹನುಮಂತನಿಗೆ ಮರಣ ಶಿಕ್ಷೆಯನ್ನು ನೀಡಲು ಹೇಳುತ್ತಾರೆ. ಗುರುವಿನ ಮಾತನ್ನು ತಳ್ಳಿಹಾಕದ ರಾಮನು ಅಂತೆಯೇ ಬಾಣಗಳಿಂದ ಹನುಮಂತನು ಸಾಯಬೇಕೆಂದು ಆದೇಶಿಸುತ್ತಾರೆ. ತದನಂತರ ವಿಷಯವನ್ನರಿತ ನಾರದರು ವಿಶ್ವಾಮಿತ್ರರ ಬಳಿ ನಡೆದ ವಿಚಾರವನ್ನು ತಿಳಿಸುತ್ತಾರೆ. ಸೀತಾಮಾತೆಯ ಬಹುಮಾನವನ್ನು ತಿರಸ್ಕರಿಸಿದರ ಹನುಮಂತ. ಹೌದು ಸ್ನೇಹಿತರೆ, ಒಂದು ದಿನ ಸೀತಾಮಾತೆಯು ಹನುಮಂತನಿಗೆ ಬಿಳಿ ಮುತ್ತಿನ ಹಾರವನ್ನು ನೀಡುತ್ತಾರೆ. ಆದರೆ ಹಾರವು ರಾಮನ ಚಿತ್ರ ಅಥವಾ ಹೆಸರನ್ನು ಹೊಂದದೇ ಇರುವುದರಿಂದಾಗಿ ಹನುಮಂತನು ಅದನ್ನು ತಿರಸ್ಕರಿಸುತ್ತಾರೆ. ರಾಮನ ಮೇಲೆ ಹನುಮನ ಭಕ್ತಿ ಅದಮ್ಯವಾಗಿತ್ತು ಮತ್ತು ಅದಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ. ಇದನ್ನರಿತ ರಾಮನು ಹನುಮಂತನಿಗೆ ಉತ್ತಮ ಆರೋಗ್ಯವನ್ನು ಆಶೀರ್ವದಿಸುತ್ತಾರೆ. ಹನುಮಂತ ತಾವೇ ಸ್ವತಃ ರಾಮಾಯಣವನ್ನು ಬರೆದಿದ್ದಾರ? ಹೌದು ಸ್ನೇಹಿತರೆ, ರಾವಣನೊಂದಿಗೆ ಯುದ್ಧ ನಡೆಸಿ ಗೆಲುವನ್ನು ಪಡೆದುಕೊಂಡ ನಂತರ ಇದನ್ನು ಕುರಿತು ಬರೆಯಲು ಹನುಮಂತನು ಹಿಮಾಲಯಕ್ಕೆ ಹೋಗಿ ಬರವಣಿಗೆಯನ್ನು ಆರಂಭಿಸುತ್ತಾರೆ. ಹಿಮಾಲಯದ ಗೋಡೆಗಳಲ್ಲಿ ಅವರು ಸ್ವತಃ ರಾಮನ ಬಗ್ಗೆ ಮಾಹಿತಿ ಬರೆಯುತ್ತಾರೆ. ಇದೇ ಸಮಯದಲ್ಲಿ ಮಹರ್ಷಿ ವಾಲ್ಮೀಕಿ ಕೂಡ ರಾಮಾಯಣವನ್ನು ಬರೆಯುತ್ತಿದ್ದರು. ಇಬ್ಬರೂ ಮುಗಿಸಿದ ನಂತರ ವಾಲ್ಮೀಕಿಗೆ ತಮಗಿಂತ ಹನುಮ ಬರೆದ ರಾಮಾಯಣ ಚೆನ್ನಾಗಿದೆ ಎಂದು ತಿಳಿದು ಬೇಸರಗೊಳ್ಳುತ್ತಾರೆ. ಕರುಣಾಮಯಿಯಾದ ಹನುಮಂತನು ವಾಲ್ಮೀಕಿಯನ್ನು ಖುಷಿಪಡಿಸಲು ತಾವು ಬರೆದ ರಾಮಾಯಣವನ್ನು ತ್ಯಜಿಸುತ್ತಾರೆ. ತನ್ನ ಜೀವಮಾನದಲ್ಲಿಯೇ ಹನುಮನು ಮಾಡಿದ ಅತ್ಯಮೂಲ್ಯ ತ್ಯಾಗ ಇದಾಗಿದೆ.
ಇದರಿಂದ ಅವರ ಗೌರವ ಇನ್ನಷ್ಟು ಇಮ್ಮಡಿಯಾಯಿತು. ಸ್ನೇಹಿತರೆ, ನಾವುಗಳು ಕೂಡ ಹನುಮನ ತರಹ ಸ್ವಾಮಿನಿಷ್ಠೆ, ತ್ಯಾಗ ಹಾಗೂ ಧೈರ್ಯಸ್ಥೈರ್ಯಗಳಲ್ಲಿ ಅವರ ನಡೆಯನ್ನು ಅನುಸರಿಸಬೇಕೆಂದು ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುತ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.